ಹಲೋ ಎವ್ರಿ ವೀಕ್ಷಕರಿಗೆಲ್ಲ ನಮಸ್ಕಾರ ಎಸ್ ಟಿ ಜೆ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ ನಾನು ಶ್ವೇತಾ ಮೂರ್ತಿ ಕಚೋರಿ ಜೊತೆ ಬಂದಿದ್ದೀನಿ ನಾನಿವತ್ತು ಬನ್ನಿ ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಈಗ ಕಚೋರಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಮೈದಾ ಹಿಟ್ಟು ಎರಡು ಕಪ್ ತಗೊಂಡಿದ್ದೀನಿ ಚಿರೋಟಿ ರವೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತುಪ್ಪ ಎರಡು ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ನೀರು ಇದಿಷ್ಟು ಕಲಸೋದಕ್ಕೆ ಬೇಕಾಗಿರೋದು ಇನ್ನು ಸ್ಟಫಿಂಗಿಗೆ ಎಣ್ಣೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸೋಂಪು ಅರ್ಧ ಸ್ಪೂನ್ ಇಂಗು ಕಾಲು ಸ್ಪೂನು ಶುಂಠಿ ಪೇಸ್ಟು ಅರ್ಧ ಸ್ಪೂನಷ್ಟು ಈರುಳ್ಳಿ ದೊಡ್ಡದು ಎರಡು ಹೆಚ್ಚಿಟ್ಕೊಂಡಿದ್ದೀನಿ ದೊಡ್ಡದಾಗಿರುವಂಥದ್ದು ಮತ್ತು ಅಚ್ಚಕಾರದ ಪುಡಿ ಎರಡರಿಂದ ಮೂರು ಟೇಬಲ್ ಸ್ಪೂನು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ನೋಡಿ ಇವು ಮೂರು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಸ್ಪೈಸಸ್ ಜಾಸ್ತಿ ಇಷ್ಟಪಡೋದಾದರೆ ಜಾಸ್ತಿ ತೊಗೋಬೋದು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಅರ್ಧಕ್ಕಿಂತ ಕಡಿಮೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಶುಗರು ಇದು ಆಪ್ಷನಲ್ಲು ಕಡಲೆ ಹಿಟ್ಟು ಒಂದು ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನು ಹೇಳ್ದಂಗೆ ಸಕ್ಕರೆ ಆಪ್ಷನಲ್ಲು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದ್ರ ಜೊತೆ ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮತ್ತು ಕರಿಯೋದಕ್ಕೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಇದಿಷ್ಟು ಬೇಕಾಗಿರುವಂಥದ್ದು ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಗೆ ನಾನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಮಾಡೋದು ತುಂಬ ಈಸಿ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದ್ಸರಿ ನಿಮಗೂ ಇಷ್ಟ ಆಗುತ್ತೆ ಇದರ ಜೊತೆ ಚಿರೋಟಿ ರವೆ ಉಪ್ಪು ಹಾಕೊಂಡು ಒಂದು ಸರಿ ಮಿಕ್ಸ್ ಮಾಡ್ತೀನಿ ನಾನು ಕಚೋರಿಗಳಲ್ಲಿ ಬೇರೆ ಬೇರೆ ವಿಧ ಇದೆ ಇದು ಸಿಂಪಲ್ ಆಗಿರೋವಂಥ ಕಚೇರಿ ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಹಾಕುವಷ್ಟು ಅಜ್ವಾಯ್ ಹಾಕೊಂಡು ಅದನ್ನು ಕ್ರಷ್ ಮಾಡಿ ಇದ್ದೀನಿ ಕೈ ಮಧ್ಯೆ ಇಟ್ಟು ಉಜ್ಜಿದ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳುತ್ತೆ ನೋಡಿ ಹಾಕಿಬಿಟ್ಟು ಒಂದು ಕಾಲು ಅಷ್ಟು ಸಾಕಾಗುತ್ತೆ ಮಿಕ್ಸ್ ಮಾಡೋಣ ಮತ್ತೆ ಇದೆಲ್ಲ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ತೊಗೊಂಡಿರೋಂಥ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕೊಂಡ್ರೆ ಒಂಥರ ಕ್ರಿಸ್ಪಿಯಾಗಿ ಎಳೆ ಎಳೆ ರೀತಿ ಚೆನ್ನಾಗಿ ಬರುತ್ತೆ ಕಚೋರಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡೋಣ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟು ಹದ ಅಥವಾ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ ನೋಡಿ ಅಲ್ಲಿ ತನಕ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕೋದು ಬೇಡ ಒಂದೇ ಸರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ನಾದಿ ಇದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗತ್ತೆ ಇದ್ರ ಮೇಲೆ ಇದೆಲ್ಲ ಚೆನ್ನಾಗಿ ಕಲಸಿದಾದ್ಮೇಲೆ ಎಣ್ಣೆಯಿಂದ ಗ್ರೀಸ್ ಮಾಡಬೇಕು ಸುತ್ತ ಎಣ್ಣೆ ಆಯಿತು ಎಣ್ಣೆ ಹಾಕಿ ಕಲಸೋ ಅಗತ್ಯ ಇಲ್ಲ ಸುಮ್ಮನೆ ಮೇಲೆ ಒಣಗಬಾರ್ದು ಅನ್ನೋ ಕಾರಣಕ್ಕೆ ಎಣ್ಣೆ ಹಾಕಬೇಕಾಗತ್ತೆ ಈಗ ಒಂದು ಪ್ಲೇಟ್ ಮುಚ್ಚಿ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ ಈಗ ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಕಡಿಮೆ ಉರಿ ಇಟ್ಕೊಂಡು ಅದಕ್ಕೆ ಜೀರಿಗೆ ಹಾಕ್ತೀನಿ ಜೋರಾಗಿ ಇಟ್ಕೊಂಡ್ರೆ ಕಂಪ್ಲೀಟ್ ಸಿಡಿಯುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಅದಾದಮೇಲೆ ಸೋಂಪು ಹಾಕೋತಾ ಇದ್ದೀನಿ ಇದಾದ ಮೇಲೆ ಇಂಗು ಒಂದು ಕಾಲು ಸ್ಪೂನು ನಿಮಗೆ ಇಷ್ಟ ಆಗೋಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಂಗು ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ ನಾನು ಬರೀ ಶುಂಠಿಯನ್ನು ಚೆನ್ನಾಗಿ ತುರಿದು ಹಾಕೋಬಹುದು ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಕುಟ್ಟಿದ್ದೀನಿ ಕಂಪ್ಲೀಟ್ ಪೇಸ್ಟ್ ಮಾಡಿಲ್ಲ ಬಾಯಿಗೆ ಹಾಗೆ ಒಂದು ಸ್ವಲ್ಪ ಸಣ್ಣದಾಗಿ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡೋಣ ಶುಂಠಿದು ಸ್ವಲ್ಪ ಸ್ಮೆಲ್ ಹೋಗೋ ತನಕ ಅದಾದಮೇಲೆ ನಾವು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಮಿಕ್ಸ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾವು ತೊಗೊಂಡಿರೋಂಥ ಮಸಾಲೆಗಳು ಸೇರಿಸ್ಕೊಳ್ಳೋಣ ಚಾಟ್ ಮಸಾಲ ಆಮ್ಚೂರ್ ಪೌಡರ್ ಗರಂ ಮಸಾಲ ಅಚ್ಕಾರದ ಪುಡಿ ಇದೆಲ್ಲ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಚಾಟ್ ಮಸಾಲ ಹಾಕಿದ್ದೀನಿ ಅದ್ರ ಬದಲು ನಿಮ್ಮ ಹತ್ರ ಆ್ಯಮ್ಚೂರ್ ಪೌಡರ್ ಇದ್ರೆ ಅದು ಇನ್ನೂ ಕೂಡ ಚೆನ್ನಾಗಿರುತ್ತೆ ಅದನ್ನು ಕೂಡ ಸೇರಿಸ್ಕೋಬಹುದು ಚಾಟ್ ಮಸಾಲಾ ಬದಲು ಹಾಗೆ ಸಕ್ಕರೆ ಪುಡಿ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಆಗೋದಿಲ್ಲ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಅನ್ನೋದಾದರೆ ಹಾಕ್ಕೊಳ್ಳಿ ಏನು ಅದೇನು ಸ್ವೀಟ್ ಅಂತ ಏನೂ ಅನಿಸೋದಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ಅರಿಶಿಣದ ಪುಡಿ ಮತ್ತು ಇದೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಚೆನ್ನಾಗಿ ಇದರಲ್ಲೇ ಬೇಯಿಸ್ಬಿಟ್ಟು ಕಡಿಮೆ ಊರಿ ಇಟ್ಕೋಬೇಕು ಇಲ್ಲಾಂದರೆ ಹೋಗುತ್ತೆ ಎರಡು ನಿಮಿಷ ಚೆನ್ನಾಗಿ ಬೇಯಿಸಿ ಆದಮೇಲೆ ಇದಕ್ಕೆ ನಾವು ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನು ಹಾಕೋಬೇಕಾಗುತ್ತೆ ನೋಡಿ ಒಂದು ಕಪ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಗಂಟೆ ಇರೋ ರೀತಿ ಈರುಳ್ಳಿನಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆದರೂ ಕೂಡ ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಜಾಸ್ತಿ ಹಾಕೋಬಾರ್ದು ಒನ್ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಹೀಗೆ ಹಾಕೋಬೇಕಾಗುತ್ತೆ ತುಂಬ ತೆಳುವಾದರೆ ಮತ್ತೆ ಆಲ್ಟ್ರೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನೋಡಿ ಇಷ್ಟು ಡ್ರೈ ಆಗಿದೆ ಇದು ಇದೇ ಥರ ಮಾಡೋದಕ್ಕೆ ಸ್ವಲ್ಪ ಅಷ್ಟು ಸರಿ ಇರೋದಿಲ್ಲ ಹಾಗಾಗಿ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕೋತೀನಿ ಒಂದೊಂದೇ ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದಾದಮೇಲೆ ಇನ್ನೊಂದು ಟೇಬಲ್ ಸ್ಪೂನ್ ನೋಡಿಕೊಂಡು ಹಾಕೋಬೇಕಾಗುತ್ತೆ ಅರ್ಧ ಗ್ಲಾಸು ಕಾಲು ಕಪ್ಪು ಆ ಥರ ಎಲ್ಲ ಹಾಕ್ಕೊಳ್ಳೇಬಾರ್ದು ನೋಡಿ ಒಂದೇ ಒಂದು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಇದಾಗಿ ಮಾಡಿ ಮತ್ತು ಮಿಕ್ಸ್ ಮಾಡಿ ನನಗಿನ್ನೂ ಒಂದು ಟೇಬಲ್ ಸ್ಪೂನ್ ಇಡಿಸುತ್ತೆ ಅಂದರೆ ಸ್ಟಫಿಂಗಿಗೆ ಅನುಕೂಲ ಆಗೋಷ್ಟು ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ ಅದನ್ನು ನೋಡ್ಕೊಂಡು ಹಾಕೋಬೇಕು ಮತ್ತು ಇನ್ನೊಂದು ಸ್ವಲ್ಪ ನೀರು ಬೇಕಾಯಿತು ನೋಡಿ ಹಾಕೋತಾ ಇದ್ದೀನಿ ಅಷ್ಟೇ ನಾನು ಎರಡೇ ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡ್ರೋದು ನೀವು ಮಾಡಬೇಕಾದ್ರೂ ಅಷ್ಟೇ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಹಾಕಿ ಜಾಸ್ತಿ ಮಾಡ್ಕೊಳ್ಳಿ ಒಂದೇ ಸರಿ ಮಾತ್ರ ಜಾಸ್ತಿ ಹಾಕ್ಕೊಬೇಡಿ ನೋಡಿ ಇವಾಗ ಇದೆಲ್ಲ ಬೆಂದು ರೆಡಿಯಾಗಿದೆ ಇದೆಲ್ಲ ಕಡಿಮೆ ಊರಿನಲ್ಲೇ ಮಾಡಬೇಕು ಈಗ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡೋಣ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಸ್ಟಫಿಂಗ್ ಕೂಡ ರೆಡಿ ಇಷ್ಟೇ ನೀರು ಬೇಕಾಗಿರೋದು ನೀರು ಕೂಡ ಇಂಪಾರ್ಟೆಂಟ್ ಹಾಕೋದ್ರಲ್ಲಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಈಗ ಮೈದಾ ಹಿಟ್ಟು ಕಲಿಸಿದ್ವಲ್ಲ ನೋಡಿ ಅದು ಅರ್ಧ ಗಂಟೆ ಆಗಿದೆ ಇವಾಗ ಅದನ್ನು ಮತ್ತೆ ಚೆನ್ನಾಗಿ ಸರಿ ಕಲಿಸ್ಬೇಕಾಗುತ್ತೆ ಅಂದರೆ ಚೆನ್ನಾಗಿ ನಾದಬೇಕು ಒಂದೆರಡು ನಿಮಿಷಗಳ ಕಾಲ ನಾದಿದ್ರೆ ಸಾಕು ನಂತರ ಸ್ವಲ್ಪ ಸ್ವಲ್ಪನೇ ತೊಗೋಬೇಕು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ಕೈಯಲ್ಲಾದರೂ ಮಾಡ್ಕೋಬೋದು ನೋಡಿ ನಾನು ಮಾಡಿ ತೋರಿಸ್ತಿದ್ದೀನಲ್ಲ ಹಾಗೆ ಅಥವಾ ಲಟ್ಟಣಿಗೆಯಲ್ಲಿ ಸಣ್ಣದಾಗಿ ಲಟ್ಟಿಸ್ಕೋತೀನಿ ಅಂದರೂ ಆಗುತ್ತೆ ನಾನು ಕೈಯಲ್ಲೇ ಮಾಡ್ತೀನಿ ಇದು ಕೂಡ ಈಸಿನೇ ಹೀಗೆ ಮಾಡಿಕೊಂಡು ಇದರೊಳಗಡೆ ಒಂದು ಸಣ್ಣ ಉಂಡೆ ಸ್ಟಫಿಂಗ್ ಇದೆಯಲ್ಲ ಅದನ್ನು ಒಂದು ಉಂಡೆ ಥರ ಮಾಡ್ಕೊತೀನಿ ನಾನು ಹಾಗೆ ಕೂಡ ಹಾಕ್ಕೋಬೋದು ನಾನು ಸ್ವಲ್ಪ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆಚೆ ಬರಲ್ಲ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೋತೀನಿ ಹೀಗೆ ಮಾಡಿಕೊಂಡು ಅದರೊಳಗೆ ಇಟ್ಕೊಂಡು ತುಂಬ ಈಸಿ ಮಾಡೋದಿದು ನೋಡಿ ಹೀಗೆ ಕವರ್ ಮಾಡ್ತಾ ಬರಬೇಕು ನಾನು ತೋರಿಸ್ತಿದ್ದೀನಲ್ಲ ಹಾಗೆಯೇ ಮೊದಲನೇ ಸರಿ ಮಾಡಬೇಕಾದ್ರೇ ಬರುತ್ತೆ ಚೆನ್ನಾಗೇ ಬರುತ್ತೆ ಏನೂ ತೊಂದರೆ ಇಲ್ಲ ಭಯ ಪಡೋ ಅಗತ್ಯ ಇರೋದಿಲ್ಲ ಆರಾಮಾಗಿ ಮಾಡಬಹುದು ಆಮೇಲೆ ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು ಬೇಕು ಅಂದರೆ ಇದ್ರ ಮೇಲೆ ಲಟ್ಟಣಿಗೆಯಿಂದ ಇನ್ನೊಂದು ಸ್ವಲ್ಪ ಅಗ್ಲ ಮಾಡ್ಕೋಬಹುದು ನಾನು ಕೈಯಲ್ಲೇ ಮಾಡಿದ್ದೀನಿ ಹೀಗೆ ಬೇರೆದನ್ನು ಮಾಡ್ಕೊಳ್ಳೋಣ ಒಂದು ಸರಿ ಹೀಗೆ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಕರೆದ್ರೆ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ಹೀಗೆ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇನ್ನೊಂದು ತೋರಿಸ್ತೀನಿ ತುಂಬ ಈಸಿ ಕೈ ಮಧ್ಯೆ ಹೀಗೆ ಹಾಕ್ಕೊಂಡು ಒಂದು ರೌಂಡಾಗಿ ಮಾಡಿಕೊಂಡು ಮತ್ತು ಹೀಗೆ ಬೌಲ್ ಥರ ಮಾಡ್ಕೋಬೇಕು ಮಾಡಿಕೊಂಡು ಸ್ಟಫಿಂಗ್ನ ಒಳಗಡೆ ಇಟ್ಟು ಕವರ್ ಮಾಡಬೇಕು ತುಂಬ ಸಿಂಪಲ್ಲು ಇದೇನು ಕಷ್ಟ ಇರೋದಿಲ್ಲ ನೋಡಿ ಇದನ್ನು ಅದರೊಳಗಡೆ ಇಟ್ಟು ಕವರ್ ಮಾಡ್ತಾಯಿದ್ದೀನಿ ನಾನು ಮುಂಚೆನೇ ಹೇಳಿದಾಗೆ ಲಟ್ಟಣಿಗೆ ಸಹಾಯದಲ್ಲಿ ಕೂಡ ಮಾಡಿಕೊಂಡ್ರೆ ಅದು ಕೂಡ ಈಸಿಯಾಗಿ ಬರುತ್ತೆ ಇದನ್ನು ಎರಡು ಮೂರು ರೀತಿಲಿ ಮಾಡ್ತಾರೆ ನಾನು ಈಸಿ ಮೆಥಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಈಸಿ ಈ ಒಬ್ಬಟ್ಟೆಲ್ಲ ಮಾಡಿದರೆ ಇದು ಈಸಿಯಾಗಿ ಬರುತ್ತೆ ಒಬ್ಬಟ್ಟು ಮಾಡಿ ಅಭ್ಯಾಸ ಇದ್ದರೆ ಕಚೋರಿ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಮಾಡೋದಕ್ಕೆ ನೋಡಿ ಇದು ಕೂಡ ರೆಡಿ ಆಯಿತು ಈಗ ನಾನು ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಆಲ್ರೆಡಿ ಹಾಕಿ ಕಾಯಿಸಿದ್ದೀನಿ ಇದಕ್ಕೆ ಕಡಿಮೆ ಉರಿ ಕಂಪ್ಲೀಟಾಗಿ ಕಡಿಮೆ ಉರಿ ಇಟ್ಕೊಂಡಿದ್ದೀನಿ ಮತ್ತು ಒಂದೊಂದೇ ನಿಧಾನಕ್ಕೆ ಹಾಕ್ತಾಯಿದ್ದೀನಿ ನಿಮಗೆ ಭಯ ಇದ್ದರೆ ಒಟ್ಟಿಗೆ ಹಾಕಿಬಿಡಿ ನಾನು ಹಾಕಿದ್ದೀನಿ ನೋಡಿ ಒಂದೇ ಅದೇ ರೀತಿ ಒಂದು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆವಾಗ ಲೋ ಟು ಮೀಡಿಯಮ್ ಇಟ್ಕೋಬಹುದು ಅಥವಾ ಲೋ ಇದ್ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಎಣ್ಣೆನಲ್ಲಿ ಫ್ರೈ ಆಗೋದಕ್ಕೆ ಬಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಸಿರು ಚಟ್ನಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಾವು ಮೈದಾ ಕಲಿಸುವಾಗ ತುಪ್ಪ ಹಾಕಿರೋದ್ರಿಂದ ಮತ್ತು ಈಗ ಕಡಿಮೆ ಉರಿಯಿಂದ ಬೇಯಿಸೋದ್ರಿಂದ ಎಳೆ ಎಳೆಯಾಗಿ ಪದರ 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 ರೀತಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಚೋರಿ ಉಬ್ಬಿ ಬರುತ್ತೆ ಚೆನ್ನಾಗಿ ಉಬ್ಕೊಳುತ್ತೆ ಒಂದೊಂದೇ ಕಚೋರಿ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಅನ್ನೋದಾದರೆ ಇದಕ್ಕೆ ಮೂರು ಕಚೋರಿ ತನಕ ಹಾಕೋಬಹುದು ಅದಕ್ಕಿಂತ ಜಾಸ್ತಿ ಹಾಕೋದಕ್ಕಾಗಲ್ಲ ಏಕೆಂದರೆ ಎಣ್ಣೆ ಮತ್ತು ಮತ್ತು ಪಾತ್ರೆಯ ಅಗಲ ಅದಕ್ಕೆ ಹಿಡಿಸ್ಬೇಕಲ್ವ ಹಾಗಾಗಿ ನೀವು ಒಟ್ಟಿಗೆ ಮಾಡೋದಾದರೆ ಜಾಸ್ತಿ ಮಾಡಬೇಕು ಟೈಮ್ ಸೇವ್ ಆಗಬೇಕು ಅನ್ನೋದಾದರೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡು ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಹೀಗೆ ಬೇಯಿಸ್ಕೊಳ್ಳೋಣ ಎಲ್ಲದೂ ಉಬ್ಬಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ನೀವು ಒಂದು ಸರಿ ಟ್ರೈ ಮಾಡಿ ಈಗ ನೋಡಿ ಎರಡು ಕಡೆ ಬೆಂದು ಬ್ರೌನ್ ಕಲರ್ ಬಂದಿದೆ ಈಗ ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ ಈಗ ಎಣ್ಣೆಯಿಂದ ಇದನ್ನು ತೆಗೆದುಬಿಡೋಣ ಹೀಗೇ ನಿಮಗೆ ಎಲ್ಲ ಕಚೋರಿಗಳನ್ನು ಮಾಡ್ಕೊಳ್ಳೋಣ ಸಿಂಪಲಾಗಿ ಮಾಡ್ಕೋಬಹುದಾದಂಥ ಕಚೋರಿ ಬೇಗ ಆಗುತ್ತೆ ಈಗ ಈ ಸಿಂಪಲ್ ಆಗಿರೋ ಕಚೋರಿ ರೆಡಿಯಾಗಿದೆ ಈ ರೀತಿ ನೀವು ಮಾಡಿಕೊಳ್ಳಿ ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ